ಬೆಂಗಳೂರಿನ ಮಾಜಿ ಮಹಾಪೌರರಾದ ಎಂ ಲಕ್ಷ್ಮೀನಾರಾಯಣ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಪಕ್ಷದ ಕಾರ್ಯಕರ್ತರು ಲಕ್ಷ್ಮೀನಾರಾಯಣ್ ಅವರಿಗೆ ಶುಭಾಶಯ ತಿಳಿಸಿದರು ನಂತರ ಮಾತನಾಡಿದ ಅವರು ಇಂದು ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇಲ್ಲ ಪುಲ್ವಾಮಾ ದಾಳಿಯ ಹಿನ್ನೆಲೆಯಲ್ಲಿ ನಮ್ಮ ದೇಶದ ನಲವತ್ನಾಲ್ಕು ಯೋಧರು ಮೃತಪಟ್ಟ ಕಾರಣ ನಾವು ಅವರ ದುಃಖದಲ್ಲಿದ್ದೇವೆ ಆದರೂ ಕೂಡ ನನ್ನ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದು ದೇಶಕ್ಕೋಸ್ಕರ ಈ ಆಚರಣೆಯನ್ನು ಸಮರ್ಪಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾನಿವತ್ತು ಹುಟ್ಟು ಭವನ ಆಚರಣೆ ಮಾಡ್ಕೊತಾ ಇಲ್ಲ ನಾನು ಈಗಾಗಲೇ ಮನೆ ಮುಂದೆ ಒಂದು ಬೋರ್ಡನ್ನು ಹಾಕಿದ್ದೀವಿ ದೇಶ ನಮ್ಮ ದೇಶದ ಯೋಧರು ಐವತ್ತು ಜನ ನಾವು ಕಳ್ಕೊಂಡಿದ್ದೀವಿ ಆ ದುಃಖ ದೇಶ ನಾವು ಆ ದುಃಖದಲ್ಲಿ ಇರೋದ್ರಿಂದ ನಾನು ಹುಟ್ಟು ಹಬ್ಬವನ್ನು ವಿಜೃಂಭಣೆ ಆಚರಣೆ ಮಾಡ್ಕೊಳ್ತಾ ಇಲ್ಲ ಆದರೂ ನನ್ನ ಸ್ನೇಹಿತರುಗಳು ಅಭಿಮಾನಿಗಳು ಇವತ್ತು ತಂದು ಹಾಕೋರೆ ನಾನು ಅವರು ಶಿರೋಣಿಯಾಗಿರ್ತೀನಿ ದೇಶಕ್ಕೋಕ್ಷರ ನಾವೆಲ್ಲ ಒಗ್ಗಟ್ಟಾಗಿರೋಣ ನಮ್ಮ ದೇಶ ಯಾವುದೇ ತೊಂದರೆ ಸಿಗಾಕೊಂಡ್ರು ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ನಮ್ಮ ದೇಶ ಯಾವುದಕ್ಕೂ ಎಲ್ಲರೂ ಎದುರಿಸ್ತದೆ ಅಂತ ನನ್ನ ಹುಟ್ಟು ಹಬ್ಬ ಇವತ್ತು ನಾನು ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅಂತ ಇದ್ದ ಇದುವೀ ನಮ್ಮೆಲ್ಲ ಸ್ನೇಹಿತರುಗಳೆಲ್ಲ ಆದರೆ ದೇಶಕ್ಕೋಸ್ಕರ ನಾನು ಆಚರಣೆ ಮಾಡ್ಕೋತಾ ಇಲ್ಲ